ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಅಂಕೋಲದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಕೋಟೆ ಮಾರುತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಯಾಕೆ ಪ್ರಸಿದ್ಧ, ಕೋಟೆ ಮಾರುತಿ ಅಂತ ಇದಕ್ಕೆ ಯಾಕೆ ಕರೀತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಣ ಹೇಗಿದೆ ಕೋಟೆ ಮಾರುತಿ ದೇವಸ್ಥಾನ ಅಂತ. ಭವ್ಯ ಪರಂಪರೆ ಮತ್ತು ಇತಿಹಾಸಗಳಿಂದ ಕೂಡಿದ ದೇಶ ನಮ್ಮ ಭಾರತ. ಹಲವಾರು ಸುಂದರ ಕೆತ್ತನೆಯ ದೇವಾಲಯಗಳು, ಕೋಟೆ ಕೊತ್ತಲೆಗಳು, ಶಿಲಾಶಾಸನಗಳು ಇಂದಿಗೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ನಮ್ಮ ಗತಕಾಲದ ವೈಭವವನ್ನು ಸಾರುತ್ತಿದ್ದರೆ, ಇನ್ನೂ ಕೆಲವೊಂದಿಷ್ಟು ಪ್ರಕೃತಿಯ ವಿಕೋಪಕ್ಕೋ ದುಷ್ಟರ ಆಕ್ರಮಣಕ್ಕೋ ಒಳಗಾಗಿ ತಮ್ಮ ಇರುವಿಕೆಯ ಗುರುತಿಗಾಗಿ ಅಲ್ಲಲ್ಲಿ ಒಂದಿಷ್ಟು ಕುರುಹುಗಳನ್ನು ಬಿಟ್ಟು ಕಾಲಗರ್ಭದಲ್ಲಿ ಲೀನವಾಗಿ ಹೋಗಿವೆ. ಈ ರೀತಿಯಲ್ಲಿ ಕುರುಹುಗಳನ್ನು ಬಿಟ್ಟು ಅಳಿದು ಹೋಗಿರುವ ಕೋಟೆಯ ಮಧ್ಯದಲ್ಲಿ ಅಳಿಯದೆ ಹಾಗೆ ಉಳಿದಿದೆ ನಮ್ಮೂರಿನ ಕೋಟೆ ಮಾರುತಿ ದೇವಾಲಯ. ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಕಲ್ಲುಗಳಿಂದ ಅಂಡಾಕೃತಿಯ ವಿನ್ಯಾಸದಲ್ಲಿ ಸುಮಾರು 13 ಎಕರೆ ವಿಶಾಲವಾದ ಜಾಗದಲ್ಲಿ ನಿರ್ಮಾಣಗೊಂಡಿದೆ ಈ ಕೋಟೆ. ಕೋಟೆಯ ಹೊರ ಆವರಣದ ಸುತ್ತಲೂ ಆಳ ಮತ್ತು ಅಗಲವಾದ ಕಂದಕಗಳಿವೆ. ಕೋಟೆಯು ಇಂದು ಸಂಪೂರ್ಣವಾಗಿ ಜೀರ್ಣಗೊಂಡಿದ್ದು ಅವಶೇಷಗಳನ್ನು ಮಾತ್ರ ನಾವು ಕಾಣಬಹುದಾಗಿದೆ. ಕೋಟೆಯ ಒಳಗಡೆ ರಾಜನ ಅರಮನೆ, ಶಯ್ಯಾಗ್ರಹ, ಟಂಕಸಾಲೆ, ಸಭಾಂಗಣ, ವೈರಿಗಳ ಸೆರೆಮನೆ, ಮಂತ್ರಾಲೋಚನೆಯ ಮನೆಗಳಿದ್ದವು. ಅಲ್ಲದೆ ಅರಸರ ಆಡಳಿತಕ್ಕೆ ಸಂಬಂಧಪಟ್ಟ ಅವಶೇಷಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಒಳಗಡೆ 2 ಬಾವಿಗಳಿವೆ. ಒಂದು ಪೂರ್ತಿಯಾಗಿ ಹಾಳಾಗಿದೆ. ವಿಶಾಲವಾದ ಇನ್ನೊಂದು ಬಾವಿಯನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಹಿಂದೆ ಈ ಬಾವಿಯಲ್ಲಿ ಕುದುರೆಗಳನ್ನು ಇಳಿಸಿ ನೀರು ಕುಡಿಸುತ್ತಿದ್ದರಂತೆ. ಹಾಗಾಗಿ ಜನರು ಈ ಬಾವಿಯನ್ನು ಕುದುರೆ ಬಾವಿ ಅಂತಲೇ ಕರೆಯುತ್ತಾರೆ. ಈ ಕೋಟೆಯು ಯಾವಾಗ ನಿರ್ಮಾಣವಾಯಿತು, ಯಾರಿಂದ ನಿರ್ಮಾಣವಾಯಿತು ಎನ್ನುವುದರ ಕುರಿತು ಹಲವಾರು ಗೊಂದಲಗಳಿವೆ. ಈ ಎಲ್ಲ ಗೊಂದಲಗಳ ನಡುವೆಯೂ ಜನರು ಒಂದು ಜನಪದ ಕಥೆಯನ್ನು ಹೇಳುತ್ತಾರೆ. ಈ ಕಥೆಯ ಪ್ರಕಾರ ಸರ್ಪ ಮಲ್ಲಿಕ ಎನ್ನುವವನಿಂದ ಈ ಕೋಟೆಯು ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ. ಅಂಕೋಲಾ ತಾಲೂಕಿನ ಅಚವೆ ಎಂಬ ಊರಿನಲ್ಲಿ ಹೆಬ್ಬಾರರ ಮನೆಯಲ್ಲಿ ದನ ಕಾಯುವ ಹುಡುಗನು ದನಗಳನ್ನು ಮೇಯಿಸುತ್ತಾ ಗೋಮಾಳದಲ್ಲಿ ಮಲಗಿದ್ದಾಗ ನಾಗರಹ ಒಂದು ಆತನ ತಲೆ ಭಾಗದಲ್ಲಿ ಹೆಡೆಬಿಚ್ಚಿ ನಿಂತು ಸೂರ್ಯನ ಬಿಸಿಲು ತಾಗದಂತೆ ನೆರಳು ನೀಡುತ್ತಿದ್ದಂತೆ. ಇದನ್ನು ಗಮನಿಸಿದ ಹೆಬ್ಬಾರರು ಅವನು ಮುಂದೆ ಅರಸನಾಗುವ ಯೋಗ ಹೊಂದಿದ್ದಾನೆಂದು ಭವಿಷ್ಯ ನುಡಿದು ಆತನಿಗೆ ವಿದ್ಯಾಭ್ಯಾಸ ಮಾಡಿಸಿದರು. ಮುಂದೆ ಆತನೇ ಸರ್ಪಮಲ್ಲಿಕನೆಂಬ ರಾಜನಾಗಿ ಅಂಕೋಲೆಯ ಕೋಟೆ ಕಟ್ಟಿಸಿದ ಹಾಗೂ ಹೆಬ್ಬಾರರಿಗೆ ಜಮೀನುಗಳನ್ನು ದಾನ ಮಾಡಿ ತಾಮ್ರ ಪಟವನ್ನು ಬರೆದುಕೊಟ್ಟ ಎಂದು ಈ ಕಥೆಯು ತಿಳಿಸುತ್ತದೆ. ಈ ಅಂಕೋಲೆಯ ಕೋಟೆಯು ರಚನೆಯಲ್ಲಿ ಮಿರ್ಜಾನಿನ ಕೋಟೆಯನ್ನು ಹೋಲುತ್ತದಂತೆ. ಮಿರ್ಜಾನ್ ಕೋಟೆ ನಿರ್ಮಾಣವಾದ ನಂತರ ಅಂಕೋಲೆಯ ಕೋಟೆಯು ಸಾಂದರ್ಭಿಕ ಬಳಕೆಗೆ ಮಾತ್ರ ಸೀಮಿತವಾಯಿತು. 16ನೇ ಶತಮಾನದಲ್ಲಿ ಸೋದೆಯ ಅರಸರು ಕರಾವಳಿಯ ಮೇಲಿನ ನಿಯಂತ್ರಣಕ್ಕಾಗಿ ಸದಾಶಿವಗಡದಲ್ಲಿಯೂ ಪೋರ್ಚುಗೀಸರು ಅಂಜುದೀವದಲ್ಲಿಯೂ ಕೋಟೆಗಳನ್ನು ಕಟ್ಟಿಕೊಂಡರು. ಒಂದಿಷ್ಟು ಕಾಲ ರಾಜಸತ್ತೆಗಳ ಅಳಿವು ಉಳಿವಿನಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದ ಅಂಕೋಲೆಯ ಕೋಟೆ ನಿಧಾನವಾಗಿ ನಿರ್ಲಕ್ಷ್ಯಕ್ಕೆ ತುತ್ತಾಯಿತು. ಈ ಕೋಟೆಯ ಒಳಗಡೆ ಇರುವ ಸುಂದರ ದೇವಾಲಯವೇ ಕೋಟೆ ಮಾರುತಿ ದೇವಾಲಯ. ಕೋಟೆ ಮಾರುತಿ ದೇವಾಲಯಕ್ಕೆ ಅಂದಿನಿಂದ ಇಂದಿನವರೆಗೂ ನಿತ್ಯ ಪೂಜೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ದೇವಾಲಯದಲ್ಲಿ ಮಾರುತಿ, ಈಶ್ವರ ಹಾಗೂ ಗಣಪತಿಯ ವಿಗ್ರಹಗಳನ್ನು ನಾವು ಕಾಣಬಹುದಾಗಿದೆ. ಶಿವರಾತ್ರಿಯ ದಿನದಂದು ಅಪಾರ ಸಂಖ್ಯೆಯಲ್ಲಿ ಜನರು ಈ ದೇವಾಲಯಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆಯೇ ಪ್ರತಿ ಶನಿವಾರದಂದು ಆಂಜನೇಯನಿಗೆ ವಿಶೇಷ ಪೂಜೆ ಅರ್ಚನೆಗಳನ್ನು ಕೂಡ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಭಕ್ತರು ಮಾರುತಿಗೆ ಎಣ್ಣೆಯನ್ನು ಅರ್ಪಿಸುವುದು ಇಲ್ಲಿಯ ವಾಡಿಕೆ. ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಈ ಕೋಟೆ ಮಾರುತಿ. ನಮ್ಮ ಅಂಕೋಲೆಯ ಐತಿಹಾಸಿಕ ಕೋಟೆ ಹಾಗೂ ದೇವಾಲಯದ ಕುರಿತಾದ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.